ಮತ್ತೊಂದು ದೆಹಲಿ ಕಥೆ ಇಷ್ಟ ಆದರೆ ನಾನು ಆಗಲೇ ಹೇಳಿದೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಯಾರು ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕ ವಿಪಕ್ಷ ನಾಯಕ ಯಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಯಾರು ಇನ್ನೂ ಗೊತ್ತಿಲ್ಲ ಸೋಮವಾರದೊಳಗಡೆ ಬರಬಹುದು ಅನ್ನಿದೆ ಈ ವಿಚಾರವಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಮಾತನಾಡಿದ್ದಾರೆ ವಿಪಕ್ಷ ಸ್ಥಾನಕ್ಕೆ ವಿಶೇಷ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ ಹೀಗಾಗಿ ವಿಪಕ್ಷ ನಾಯಕನ ಆಯ್ಕೆ ತಡವಾಗಿದೆ ಅಂತ ಹೇಳಿದ್ದಾರೆ ಪ ಮುರುಗೇಶ್ ನಿರಾಣಿ ಹೇಳ್ತಿರ್ತಕ್ಕಂಥ ವಿಶೇಷ ನಾಯಕ ಯಾರು ಅಂತ ಅವ್ರಿಗಾದ್ರೂ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಾ ಇದ್ದಾರೆ ವಿಶೇಷ ನಾಯಕನನ್ನು ಆಯ್ಕೆ ಮಾಡ್ತೀವಿ ಅಂತ ಮಾಧ್ಯಮಗಳಿಂದ ಮಾತನಾಡಿದ್ರು ಅವರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿ ಯಾರನ್ನಾದರೂ ಬೇಕಾದರೆ ಮಾಡಲಿ ವಿಪಕ್ಷ ನಾಯಕ ಘೋಷಣೆ ಮಾಡಿದ್ರು ಕೂಡ ನಾನು ಸ್ವಾಗತ ಮಾಡ್ತೇನೆ ವಿಶೇಷ ಅಭ್ಯರ್ಥಿ ಘೋಷಣೆಗೆ ವಿಪಕ್ಷ ನಾಯಕನ ಆಯ್ಕೆ ತಡ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದರು ಪಾಪ ಯತ್ನಾಳಾದರೂ ಆಗಲಿ ಪರವಾಗಿಲ್ಲ ಪಕ್ಷ ಹೇಳಿದ್ ಮಾಡ್ತೀನಿ ಅಂತ ಯತ್ನಾಳ್ಗೂ ನಿರಾಣಿಗೂ ಇನ್ನು ಆವು ಮುಗಿಸ್ತಾರ ಆಗಿದೆ ಹಾಗಾಗಿ ಎತ್ನಾಳ್ ಹೆಸರನ್ನು ತಗೊಂಡು ಎತ್ನಾಳ್ ಘೋಷಣೆ ಮಾಡಿದ್ರು ಕೂಡ ನಾನು ಒಪ್ಕೊಳ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಮಾತನಾಡಿದ ನಿರಾಣಿ ರಾನು ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಬೆಳಗಾವಿ ವಿಭಾಗದಲ್ಲಿ ಯಾವುದೇ ಹುದ್ದೆ ತೆಗೆದುಕೊಳ್ಳದೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ಅಂತ ಮುರುಗೇಶ್ ನಿರಾಣಿ ಹೇಳಿದರು ಇನ್ನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಅಂತ ಪ್ರಶ್ನೆ ಕೇಳಿದ್ರೆ ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇದೆ ರಾಷ್ಟ್ರ ಮತ್ತು ರಾಜ್ಯ ನಾಯಕರು ಏನು ತೀರ್ಮಾನ ಮಾಡಿದ್ರು ಕೂಡ ಅದಕ್ಕೆ ಬದ್ನಾಗಿರ್ತಾನೆ ನನಗೆ ವೈಯಕ್ತಿಕವಾಗಿ ಮತ್ತೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಆಸೆ ಇದೆ ಲೋಕಸಭಾ ಚುನಾವಣೆಗೆ ಬಾಗಲಕೋಟೆಯಲ್ಲಿ ವಿಶೇಷ ಅಭ್ಯರ್ಥಿ ಘೋಷಣೆ ಆಗಲಿದೆ ಕಾದ್ ನೋಡಿ ಅನ್ನೋ ಒಂದು ಸುಳುವನ್ನು ಕೊಟ್ಟರು ಚುನಾವಣೆಯಲ್ಲಿ ಸೋಲು ಮತ್ತೆ ಗೆಲುವು ಸ್ವಾಭಾವಿಕ ನನ್ನ ಸೋಲಿಗೆ ನಾನೇ ಕಾರಣ ಅಂತ ನಿರಾಣಿ ಅವರು ಹೇಳಿದ್ರು ಒಟ್ನಲ್ಲಿ ನನ್ನ ಸೋಲಿಗೆ ನಾನೇ ಕಾರಣ ಬೇರೆ ಯಾರೂ ಕಾರಣ ಅಲ್ಲ ಅಂತ ಹೇಳಿದ್ರು ಲೋಕಸಭೆಗೆ ಸ್ಪರ್ಧಿಸೋ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ ಅವರು ಬಟ್ ಕೇಂದ್ರ ನಾಯಕರು ನಿರ್ಧಾರ ಮಾಡಿದ್ರೆ ಓಕೆ ಅಂತ ಹೇಳಿದರೆ ಜೊತೆಗೆ ವಿಶೇಷ ಅಭ್ಯರ್ಥಿ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ವಿಪಕ್ಷ ನಾಯಕನ ಯಾರಪ್ಪ ಅಂದರೆ ಅಲ್ಲೂ ಕೂಡ ವಿಶೇಷ ಅಭ್ಯರ್ಥಿ ಅಂತಾರೆ ಬಾಗಲಕೋಟೆಗೆ ಲೋಕಸಭಾ ಅಭ್ಯರ್ಥಿ ವಿಶೇಷ ಅಭ್ಯರ್ಥಿ ಅಂತಾರೆ ಯಾರಿದ್ದಾರೆ ವಿಶೇಷ ಅಭ್ಯರ್ಥಿಗಳು ನೋಡಬೇಕು ನಿರಾಣಿ ಅವ್ರು ಹೇಳಿದಂತೆ ಯಾರು ವಿಪಕ್ಷ ನಾಯಕ ಯಾರೋ ಆ ವಿಶೇಷ ಅಭ್ಯರ್ಥಿ ಅರವತ್ನಾಲ್ಕು ಅರವತ್ತಾರು ಜನ ಇದ್ದಾರೆ ಎಮ್ ಎಲ್ ಎಗಳು ಆ ಅರವತ್ತಾರು ಜನದಲ್ಲೇ ಆಯ್ಕೆ ಆಗಬೇಕಲ್ವ ವಿಪಕ್ಷ ನಾಯಕ ಈ ಅರವತ್ತಾರು ಜನದಲ್ಲಿ ಯಾರು ವಿಪಕ್ಷ ನಾಯಕ ನೋಡೋಣ ವಿಶೇಷ ಅಭ್ಯರ್ಥಿ ಯಾರು ಅಂತ ಬಹುಶಃ ಸೋಮವಾರದ ಒಳಗಡೆ ಗೊತ್ತಾಗುತ್ತೆ